ವಿನಾಶಕ ವಿಘ್ನೇಶ್ವರನ ಅವತಾರದ ಕಥನ ಆಲಿಸಿದಂತ ಜೀವಿಗಳೆಲ್ಲರ ಜೀವನವೇ ಧನ್ಯ ವಿಘ್ನ ವಿನಾಶಕ ವಿದ್ಯಾಧಿಪತಿಗೆ ಜೈ 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 ಅಮ್ಮನ ಬೆವರಿಂದ ಅವತಾರವ ತಳೆದವನು ಅಪ್ಪನ ವರದಿಂದ ಮರು ಜನ್ಮವ ಪಡೆದವನು ಆನೆಯ ಮುಖದವನು ಲೋಕದಿ ಪೂಜಿತನಾದವನು ಭಕ್ತಿಗೆ ಒಲಿವವನು ಎಲ್ಲ ಲೋಕದ ದೊರೆಯುವನು ಪಾರ್ವತಿ ಪ್ರಿಯ ಸುತನು ಶಿವನ ಪ್ರೇಮದ ಮಗನಿವನು ವಿಘ್ನ ವಿನಾಶಕನು ಇವನೇ ಶ್ರೀ ವಿಘ್ನೇಶ್ವರನು ಅಮ್ಮನ ಬೆವರಿಂದ ಅವತಾರವ ತಳೆದವನು ಅಪ್ಪನ ವರದಿಂದ ಮರು ಜನ್ಮವ ಪಡೆದವನು ಸ್ನಾನಕ್ಕೆ ನಡೆದ ಪಾರ್ವತಿಯು ಕಂದನ ಸೃಷ್ಟಿಯ ಮಾಡಿದಳು ಮಣ್ಣಿನ ಬೊಂಬೆಗೆ ಜೀವವ ತುಂಬಿದಳು ಭರದಿ ಬಂದನು ಶಿವನಲ್ಲಿ ಕಂದ ತಡೆದನು ಬಾಗಿಲಲ್ಲಿ ಸಿದ್ಧಾದ ಶಿವನು ಸಿದ್ಧಾದ ಸಿಡಿದು ನಿಂತನು ಕೋಪದಲ್ಲಿ ಶಿರವ ತರಿದ ನಾವೇಶದಲ್ಲಿ ಚಂಡಾಣಿ ಕಂದನ ತುಂಬಿದ್ದ ಆರ್ತನಾದವ ಕೇಳಿ ಪಾರ್ವತಿ ಹೊರಗೆ ಬಂದಳೋಡಿ ಸಹಿಸಲಾಗದೆ ದುಃಖ ಪಟ್ಟಳು ಮಡಿದ ಮಗನ ನೋಡಿ ಶಿವಗೆರಗಿ ನಿಂತಳು ತನ್ನ ಕಂದನ ಮರು ಜನ್ಮವ ಬೇಡಿ ಅಮ್ಮನ ಬೆವರಿಂದ ಅವತಾರವ ತಳೆದವನು ಅಪ್ಪನ ವರದಿಂದ ಮರು ಜನ್ಮವ ಪಡೆದವನು ಕಂದನ ಬದುಕಿಸಿರೆಂದು ಶಿವನ ಬೇಡಿದಳು ಬಣದಿಗೆ ಮಣಿದ ಶಿವನು ತನ್ನ ಗಣಗಳ ಕೂಗಿದನು ಶಿವನ ಆಜ್ಞೆಯ ಕೇಳಿದರು ಗಣಗಳೆಲ್ಲರೂ ತೆರಳಿದರು ಪಾಹಿಮ ಶಿವನೇ ಪಾಹಿಮ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಿದಾನೆ ಶಿರ ತಂದಿಹರು ರಕ್ಷಮ ಶಿವನೇ ರಕ್ಷಮ ಮಗನ ದೇಹಕ್ಕೆ ಆನೆ ಮೊಗವನು ಶಿವನು ಜೋಡಿಸಿಟ್ಟ ಮಡದಿ ಗಿರಿಜಯ ಮನವಿ ಕೇಳುತ್ತಾ ಮರಳಿ ಜನ್ಮ ಕೊಟ್ಟ ಗಣನಾಯಕ ನೀನೇ ಗಣಪತಿ ಎಂದು ಮಗನನು ಹರಸಿದ್ದ ಅಮ್ಮನ ಬೆವರಿಂದ ಅವತಾರವ ತಳೆದವನು ಅಪ್ಪನ ವರದಿಂದ ಮರು ಜನ್ಮವ ಪಡೆದವನು ಆನೆಯ ಮುಖದವನು ಲೋಕದಿ ಪೂಜಿತನಾದವನು ಭಕ್ತಿಗೆ ಒಲಿವವನು ಎಲ್ಲ ಲೋಕದ ದೊರೆಯುವನು ಪಾರ್ವತಿ ಪ್ರಿಯ ಸುತನು ಶಿವನ ಪ್ರೇಮದ ಮಗನಿವನು ವಿಘ್ನ ವಿನಾಶಕನು ಇವನೇ ಶ್ರೀ ವಿಘ್ನೇಶ್ವರನು ಅಮ್ಮನ ಬೆವರಿಂದ ಅವತಾರವ ತಳೆದವನು ಅಪ್ಪನ ವರದಿಂದ ಮರು ಜನ್ಮವ ಪಡೆದವನು